ನೋಡಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದೆ ಎಪ್ಪತ್ತೆರಡರಲ್ಲಿ ಜಾರಿಗೆ ಬಂದಿದೆ ಅದಾದಮೇಲೆ ಇದು ಎಂಬತ್ತರ ದಶಕದಲ್ಲಿ ಮತ್ತು ಎರಡು ಸಾವಿರ ಎರಡರಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತಿದ್ದುಪಡಿನೂ ಆಗಿದೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಯಾವುದೇ ವನ್ಯ ಪ್ರಾಣಿಗಳೇನಿದ್ದಾರೆ ಆ ವನ್ಯ ಪ್ರಾಣಿಗಳ ಇವತ್ತು ಹುಲಿ ಚರ್ಮ ಇರ್ಬೋದು ಆನೆಯ ದಂತ ಇರ್ಬೋದು ಜಿಂಕೆ ಚರ್ಮ ಇರ್ಬೋದು ಕೊಂಬಿರ್ಬೋದು ಇವ ಯಾವುದನ್ನು ಇವತ್ತು ಉಪಯೋಗ ಮಾಡಲಿಕ್ಕೆ ಇದಕ್ಕೆ ಸಂಗ್ರಹ ಮಾಡಲಿಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಸ್ವಂತ ಇಟ್ಕೊಳ್ಳಿಕ್ಕೆ ಯಾವುದೇ ಅವಕಾಶ ಇಲ್ಲ ಇದು ಯಾರಾದರೂ ಆ ರೀತಿ ಮಾಡಿದರೆ ಅದು ಶಿಕ್ಷಾರ ಅಪರಾಧವಾಗ್ತದೆ ಆ ಕಾರಣಕ್ಕಾಗಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಐವಿಎಫ್ ಈಗ ಸುಲಭ ಇ ಎಂ ಐ ತಿಂಗಳಿಗೆ ಒಂಬತ್ತು ಸಾವಿರದ ಒಂಬೈನೂರ ಮಾತ್ರ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಹುಲಿಯ ಉಗುರು ಇವತ್ತು ಕೆಲವರು ತಮ್ಮ ಕೊರಳಲ್ಲಿ ಹಾಕಿಕೊಂಡಿದ್ದಾರೆ ಅನ್ನುವಂತ ಏನು ದೂರುಗಳು ಬರ್ತಾ ಇದೆ ಅಥವಾ ಕೆಲವರು ಇವತ್ತು ಹುಲಿಯ ಚರ್ಮ ಇರ್ಬೋದು ಅವ್ರ ಮನೆಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ದೂರುಗಳು ಬರ್ತಾ ಇದೆ ಇಲಾಖೆ ಯಾವುದೇ ದೂರುಗಳು ಬಂದರೂ ಅದನ್ನು ಇವತ್ತು ತನಿಖೆ ಮಾಡ್ತಾರೆ ಮತ್ತು ಕಾನೂನು ರೀತಿಯ ಕ್ರಮ ಜರುಗಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ಯಾರೂ ಕಾನೂನಿಗೆ ಮೀರಿದವರಿಲ್ಲ ಯಾರು ಎಷ್ಟೇ ಪ್ರಭಾವಗಳಿದ್ದರೂ ಕಾನೂನು ರೀತಿಯ ಕ್ರಮ ಸರ್ಕಾರ ಜರುಗಿಸ್ತದೆ ನೋಡಿ ಈ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ ಎಲ್ಲೇ ಆಯಾ ಭಾಗದಲ್ಲಿ ಯಾರ್ಯಾರು ಈ ರೀತಿಯ ದೂರುಗಳನ್ನು ಕೊಡ್ತಾರೆ ಆ ದೂರುಗಳನ್ನು ಪರಿಶೀಲನೆ ಮಾಡ್ತಾರೆ